ತ್ರಿವಿಕ್ರಮ್ ಅವರು ಕ್ಲಿಯರ್ ಆಗಿನೇ ಮೋಸ ಮಾಡಿದ್ದಾರೆ ಮತ್ತು ಕ್ಲಿಯರ್ ಆಗಿ ಎಲ್ಲರ ಕಣ್ಮುಂದೆನೆ ಸಿಕ್ಕಿಬಿದ್ರು ಅಂತಲೇ ಹೇಳಬಹುದು ಹೌದು ಕ್ಯಾಪ್ಟನ್ಸಿ ಟಾಸ್ಕ್ ಕ್ವಾಲಿಫೈ ಆಗೋದಕ್ಕೋಸ್ಕರ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದರು ಆ ಒಂದು ಟಾಸ್ಕಲ್ಲಿ ಉಸ್ತುವಾರಿಯನ್ನು ತ್ರಿವಿಕ್ರಮ್ ಅವರು ವಹಿಸ್ಕೊಂಡಿದ್ರು ಈ ಸಮಯದಲ್ಲಿ ಅವರು ಕ್ಲಿಯರ್ ಆಗಿನ ಒಂದು ಮೋಸವನ್ನು ಮಾಡಿದ್ದಾರೆ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಸ್ವಲ್ಪ ಆಗ್ತಾ ಇದೆ ಅಂತಲೇ ಹೇಳಬಹುದು ಇಷ್ಟು ದಿನಗಳ ಕಾಲ ಇವರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇತ್ತು ಬಟ್ ಖಂಡಿತವಾಗ್ಲೂ ಇವಾಗ ಇಲ್ಲಿ ತ್ರಿವಿಕ್ರಮ್ ಅವರು ಗೇಮ್ ಆಡ್ತಾ ಇರೋದು ನಿಜ ಅಂತ ಗೊತ್ತಾಗ್ತಾ ಇದೆ ಸೊ ಬಿಗ್ ಬಾಸ್ಗೆ ಬಂದಿರೋದೇ ಗೇಮ್ ಆಡೋದಕ್ಕೆ ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಹಾಗೆಯೇ ಉಸ್ತುವಾರಿ ಅನ್ನುವಂತಹ ಒಂದು ಅವಕಾಶ ಸಿಕ್ಕಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸಬೇಕಾಗಿತ್ತು ಬಟ್ ತಮ್ಮ ಪರ್ಸನಲ್ ಇಶ್ಯೂಗೋಸ್ಕರ ಅದನ್ನ ಈ ಒಂದು ಗೇಮ್ ಅಲ್ಲಿ ಅದರಲ್ಲೂ ಕೂಡ ಉಸ್ತುವಾರಿ ಆದಾಗ ತಗೊಂಡು ಬಂದಿದ್ದು ನಿಜಕ್ಕೂ ಸರಿ ಇಲ್ಲ ಅಂತಾನೆ ಹೇಳಬಹುದು ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅರ್ಹತೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ ಈ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಒಂದು ಹಗ್ಗದ ಪಂಜರವನ್ನು ಮಾಡಲಾಗಿದೆ ಮತ್ತು ಆ ಪಂಜರದ ಮಧ್ಯದಲ್ಲಿ ಎಲ್ಲರ ಭಾವಚಿತ್ರ ಇರುವಂತಹ ತ್ರಿವಿಕ್ರಮ್ ಅವರ ಒಂದು ಫೋಟೋನ ಬಿಟ್ಟು ಬಾಕಿ ಎಲ್ಲರ ಭಾವಚಿತ್ರ ಇರುವಂತಹ ಒಂದು ಬಾಕ್ಸ್ಗಳನ್ನು ಮಾಡಲಾಗಿರುವಂಥದ್ದು ಅದನ್ನು ಆ ಮಧ್ಯದಲ್ಲಿ ಇಟ್ಟಿರ್ತಾರೆ ಹಾಗೆಯೇ ಎಲ್ಲ ಸ್ಪರ್ಧಿಗಳು ಕೂಡ ಆ ಹಗ್ಗದ ಒಂದು ನೆಟ್ ಏನಿದೆ ಅದರ ಮೂಲಕ ಅವರು ಪಾಸಾಗ್ತಾ ಬಂದು ಒಂದೊಂದೇ ಬಾಕ್ಸನ್ನು ಎತ್ಕೊಂಡು ಹೋಗಿ ಪೆಡೆಸ್ಟಲ್ ಮೇಲೆ ಇಡಬೇಕು ಆದರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ತಮ್ಮದೇ ಭಾವಚಿತ್ರವನ್ನು ಅವರು ಎತ್ಕೊಂಡು ಹೋಗೋ ರೀತಿ ಇಲ್ಲ ಈ ಸಮಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಬೇಗನೆ ಹೋಗಿರ್ತಾರೆ ಆದ್ರೆ ಮಾನಸ ಅವರು ಇದ್ದಾಗ ಅವರ ಕಣ್ಮುಂದೆ ಅವರದೇ ಒಂದು ಭಾವಚಿತ್ರ ಇರುವಂತಹ ಬಾಕ್ಸ್ ಮಾತ್ರನೇ ಉಳ್ಕೊಂಡಿರುತ್ತೆ ಸೊ ಹೀಗಾಗಿ ಮಾನಸ ಅವರು ತಮ್ಮದೇ ಒಂದು ಬಾಕ್ಸ್ ಅನ್ನು ಎತ್ಕೊಂಡು ಹೋಗೋ ರೀತಿ ಇಲ್ಲ ಮಾನಸ ಅವರು ಔಟ್ ಅನ್ನೋದು ಸರಿಯಾದ ನಿರ್ಧಾರ ಆಗಿತ್ತು ಬಟ್ ಇಲ್ಲಿ ತ್ರಿವಕ್ರಮ್ ಅವರು ತಾವು ಉಸ್ತುವಾರಿ ಈ ನಿಯಮವನ್ನೇ ಚೇಂಜ್ ಮಾಡಿದ್ರು ಅಂತಲೇ ಹೇಳಬಹುದು ಅವರು ಇಲ್ಲಿ ಸುರೇಶ್ ಅವರಿಗೆ ಹೇಳ್ತಾರೆ ಮತ್ತೆ ವಾಪಸ್ ಹೋಗಿ ಹೊಸದಾಗಿ ಶುರು ಮಾಡಿ ಅಂತ ಹೇಳಿ ಸೊ ಇದು ಮಾನಸ ಅವರಿಗೆ ಜಸ್ಟಿಸ್ ಕೊಡೋದಕ್ಕೋಸ್ಕರ ಮಾನಸ ಅವರನ್ನು ಸೇವ್ ಮಾಡೋದಕ್ಕೆ

ಹಾಗೆಯೇ ಅವರನ್ನು ಕ್ಯಾಪ್ಟನ್ಸಿ ಓಟದಲ್ಲಿ ಹಾಗೆಯೇ ಇಡೋದಕ್ಕೋಸ್ಕರ ಅವರು ಈ ರೀತಿಯಾಗಿ ಮಾಡಿದ್ದು ಅನ್ನೋದು ಕ್ಲಿಯರ್ ಆಗಿಯೇ ಗೊತ್ತಾಗ್ತಾ ಇದೆ ಮಾನಸ ಅವರ ಜೊತೆ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿದ್ದಾರೆ ಸೊ ಹೀಗಾಗಿನೇ ಈ ಒಂದು ವಿಷಯದಲ್ಲಿ ಅವರು ಮೂಗ್ ತೋರಿಸಿದ್ದು ಓಕೆ ಅವರು ಇವಾಗ ಉಸ್ತುವಾರಿ ಆಗಿದ್ದಾರೆ ನಿಜ ಬಟ್ ಏನು ರೂಲ್ಸ್ ಇದೆಯೋ ಆ ರೀತಿಯೇ ನಡ್ಕೊಳ್ಬೇಕಾಗಿತ್ತು ಇಂತಹ ಒಂದು ಒಳ್ಳೆಯ ಜವಾಬ್ದಾರಿ ಸಿಕ್ಕಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ರೆ ಒಳ್ಳೆಯ ನಾಯಕ ಅಂತ ಅನಿಸ್ಕೊಳ್ತಾ ಇದ್ರು ಬಟ್ ಅದನ್ನು ಅವರು ತಮ್ಮ ಪರ್ಸ್ನಲ್ ಫೇವ್ರೇಟ್ ಯಾರಲ್ಲಿ ಇದ್ದಾರೋ ಅವರನ್ನು ಫೇವರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಸುರೇಶ್ ಅವರಿಗೆ ಕ್ಲಿಯರ್ ಆಗಿನೇ ಮೋಸ ಅಂತಾನೆ ಅನಿಸ್ತಾ ಇದೆ ಇದರಲ್ಲಿ ಯಾಕೆ ಎಫರ್ಟ್ ಹಾಕಿ ಆ ಹಗ್ಗದಿಂದ ಪಾಸ್ ಆಗಿ ಹೊರಗಡೆ ಹೋಗ್ತಾ ಇದ್ರು ಆ ಸಮಯದಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಅವರನ್ನ ಒಳಗಡೆ ಕರೆಸಿ ಈ ರೀತಿಯಾಗಿ ಗೇಮ್ ಅನ್ನ ಕಂಟಿನ್ಯೂ ಮಾಡಿಸಿದ್ದು ನಿಜಕ್ಕೂ ಮೋಸ ಇದು ಕ್ಲಿಯರ್ ಆಗಿನ ಮೋಸ ಆಗಿದೆ ಹಾಗೇನೆ ಮಾನಸ ಅವರ ಭಾವಚಿತ್ರ ಇರುವಂತಹ ಒಂದು ಬಾಕ್ಸ್ ಏನಿದೆ ಅದನ್ನ ಸುರೇಶ್ ಅವರು ನಂತರ ಕೂಡ ತಕೊಂಡು ಹೋಗಿ ಫೆಡರ್ಷಲ್ ಮೆನ್ ಇಟ್ಟರು ಬಟ್ ಮಾನಸ ಅವರು ಮಾತ್ರ ಲೇಟ್ ಆಗಿ ಬಂದ್ರು ಅದರಿಂದ ಪಾಸ್ ಆಗಿ ಬರ್ಲಿಕ್ಕೆ ಆಗಿಲ್ಲ ಗೌತಮಿ ಜಾಧವ್ ಅವರ ಒಂದು ಫೋಟೋ ಇತ್ತು ಅದರಲ್ಲಿ ಸೊ ಅವರು ಈ ಒಂದು ಓಟದಿಂದ ಹೊರಗೊಳ್ತಿದ್ರು ಸೊ ಇಲ್ಲಿ ಕ್ಲಿಯರ್ ಆಗಿ ಏನು ತಪ್ಪಿಲ್ಲ ಇದರಲ್ಲಿ ಬಟ್ ತ್ರಿವಿಕ್ರಮ್ ಅವರು ಮೋಸ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇದೆ ಹಾಗೆಯೇ ನಿನ್ನೆ ಎಪಿಸೋಡಲ್ಲೂ ಕೂಡ ಕ್ಲಿಯರ್ ಆಗಿನೇ ಸುಳ್ಳು ಹೇಳಿದ್ರು ಹತ್ತು ವಾರ ಇರ್ತಾಳೆ ಅಷ್ಟೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅವರು ಬಟ್ ತಾನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕ್ಲಿಯರ್ ಆಗಿನೇ ಸಿಕ್ ಒಂದು ಎರಡು ದಿನದಿಂದ ಏನು ಬರ್ತಾ ಇದೆ ಎಪಿಸೋಡ್ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ನೋಡೋಣ ಮುಂದೆ ಇದು ಯಾವ ರೀತಿಯಾಗಿ ಹೋಗುತ್ತೆ ತ್ರಿವಿಕ್ರಮ್ ಅವರು ಇದನ್ನ ಸರಿ ಮಾಡ್ಕೊಳ್ತಾರ ವಾರದ ಅಂತ್ಯದಲ್ಲಿ ಕಿಚಾ ಸುದೀಪ್ ಅವರು ಅಕಸ್ಮಾತ್ ಆಗಿ ಎಂಟ್ರಿ ಕೊಟ್ಟರೆ ಇದ್ರ ಬಗ್ಗೆ ಮಾತಾಡ್ತಾರ ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಕೊನೆಯ ಒಂದು ಪ್ಲೇಸಲ್ಲಿ ಅವರು ಇಲ್ಲದೆ ಹೋಗಿದ್ದಿದ್ರೆ ಅಲ್ಲಿ ಅವರು ಮುಂದ್ಗಡೆ ಮಾನಸ ಅವರ ಬಾಕ್ಸ್ ಇಲ್ಲದೆ ಹೋಗಿದ್ದಿದ್ರೆ ತ್ರಿವಿಕ್ರಮ್ ಅವರು ಇದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರ ಬೇರೆ ಸ್ಪರ್ಧಿಗಳು ಇದ್ರೂ ಕೂಡ ಇದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರ ಖಂಡಿತವಾಗ್ಲೂ ಇಲ್ವೇ ಇಲ್ಲ ಅಂತ ನನಗನ್ಸುತ್ತೆ ನೀವು ಕೂಡ ಯೋಚನೆ ಮಾಡಿ ನೋಡಿ ಬಟ್ ಅವರು ಅವರಿಗೆ ತುಂಬಾ ಹತ್ತಿರದಲ್ಲೇ ಇರುವಂತಹ ಒಂದು ವ್ಯಕ್ತಿಯಾಗಿರೋದ್ರಿಂದ ಈ ರೀತಿಯಾಗಿ ಮಾಡಿದ್ದಾರೆ ಮತ್ತು ಇದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅವರಿಗೋಸ್ಕರ ತ್ರಿವಿಕ್ರಮ್ ಅವರು ಈ ರೀತಿಯಾಗಿ ಉಸ್ತುವಾರಿಯನ್ನುಹ ಒಂದು ಪ್ಲೇಸಲ್ಲಿ ಇದ್ಕೊಂಡು ಮಾಡಿದಂತಹ ರೀತಿ ಸರಿನಾ ಅಥವಾ ತಪ್ಪ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ